ನಮಸ್ತೆ ಗೆಳೆಯರೆ, ಈ ಕಾಡಲ್ಲಿ ಬಂದಿದ್ದೆ. ತುಂಬ ದಟ್ಟವಾದ ಕಾಡು, ಕಣ್ಣಿಗೆ ಹಬ್ಬ ಕೊಡುವ ಕಾಡು. ಅಲ್ಲೊಂದು ಹಾವಿನ ಹುತ್ತವಿತ್ತು. ಹಾವಿನ ಹುತ್ತದ ಪಕ್ಕ ಹಾವು ಹಿಡಿಯುವ ಹೆಬ್ಬಾವುಗಳನ್ನು, ಮನುಷ್ಯನನ್ನು ಹಿಡಿಯುವ ಹೆಬ್ಬಾವುಗಳನ್ನು ಕರೆಸಿ, ಇಲ್ಲಾರೋ ಮನುಷ್ಯ ಓಡಾಡ್ತಾ ಇದ್ದಾನೆ, ಮೈಯೆಲ್ಲ ವಿಷ, ಇಲ್ಲೆಲ್ಲ ಒಂದು ನಿಮಿಷ, ಅದು ಹೆಬ್ಬಾವೊಂದನ್ನು ಕರೆಸಿ ಇಲ್ಲಿ ನಮ್ಮ ಹುತ್ತದ ಸುತ್ತ ಮನುಷ್ಯ ಓಡಾಡ್ತಾ ಇದ್ದಾನೆ, ಅವನಿಗೆ ಮೈಯೆಲ್ಲ ವಿಷ ಅನಂತೆ ಅಂತ ಕರೆದು ಆ ಮನುಷ್ಯನನ್ನು ಹಿಡಿಯುವ ಹೆಬ್ಬಾವು ಆ ಮನುಷ್ಯನನ್ನು ಹಿಡ್ಕೊಂಡೋಗಿ ಅವನ ಊರಲ್ಲಿ ಬಿಟ್ಟು ಬಂದು ಸೌಜನ್ಯ ಮೆರೀತಂತೆ. ಹಂಗಿದೆ ನಮ್ಮ ಕತೆ. ಹಾವುಗಳ ಮನೆಯಲ್ಲಿ ನಾವಿದ್ದೀವ, ನಮ್ಮ ಮನೆಯಲ್ಲಿ ಹಾವಿದೆಯಾ, ನಾಗರ ಬಾವಿ ಅಂತ ಸುಮ್ಮನೆ ಬಂತ ಬೆಂಗಳೂರಲ್ಲೇ. ನಾಗರ ಹಾವುಗಳು ಬಾವಿ ತುಂಬ ಇದ್ದದ್ದನ್ನು ಪೂರ್ಣಯ್ಯ ದಿವಾನ್ ನೋಡಿದಂತೆ, ಹಾಗಾಗಿ ಆ ಊರಿಗೆ ನಾಗರ ಬಾವಿ ಅಂತ ಹೆಸರಿಟ್ಟನಂತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಹಾಗೆ ಯಾರೋ ನಟಿ ರಮ್ಯಾ ಮನೆಯಲ್ಲಿ ಹೆಬ್ಬಾವು ಕಂಡು ಅದನ್ನು ಕಾಪಾಡಿದ್ರು ಅಂತ ಹೇಳೋದಕ್ಕೆ, ಅದು ನಟಿ ರಮ್ಯಾ ಮನೆನಾ ಅಥವಾ ಹೆಬ್ಬಾವಿನ ಮನೆನಾ? ಯೋಚನೆ ಮಾಡಿ. ನಾವು ಹಾವನ್ನ ಕಾಡಿಗೆ ಬಿಟ್ಟು ಬರೋದು, ಅದ್ರ ಜಾಗನ ನಾವು ಆಕ್ರಮಿಸ್ಕೊಂಡಿದ್ದೀವಿ. ಸಹಜೀವನ ಕಲ್ತ್ಕೋಬೇಕಷ್ಟೆ. ನಮ್ಮ ಹಾಗೆ ಹಾವುಗಳು ಸಂಸಾರ ನಡೆಸುತ್ತೆ, ಮೊಟ್ಟೆ ಹಾಕುತ್ತೆ, ಮರಿ ಮಾಡುತ್ತೆ, ಮರಿಗಳಿಗೆ ಜೀವನ ಕಲಿಸುತ್ತೆ, ಗಂಡು ಹೆಣ್ಣು ಜೊತೆಲಿ ಬಾಳುತ್ತೆ. ನೀವು ಯಾವುದೋ ಹಾವು ಸಿಕ್ಕಿದ ತಕ್ಷಣ ಅದನ್ನು ಒಂದು 10 ಕಿಲೋಮೀಟರ್ ಆಚೆ ಬಿಟ್ಟುಬಿಟ್ರೆ ಅದು ನಿಮ್ಮನ್ನು ಹಿಡ್ಕೊಂಡೋಗಿ ಮರುಭೂಮಿಗೆ ಬಿಟ್ಟು ಬಂದರೆ ಹೆಂಗಿರುತ್ತೆ? ಅದು ಸಂಸಾರ ಕಳ್ಕೊಂಡು ವಿಲ ವಿಲ ಒದ್ದಾಡಿ ಆತ್ಮಹತ್ಯೆಗಳು ಮಾಡ್ಕೊಳತ್ತೆ ಹಾವು. ಬೇಕಾದರೆ ಹಾವಿನ ಹಿಸ್ಟ್ರಿ ಓದಿ. ಹಾವು ಸಾಯುವುದು ಯಾರೂ ನೋಡಿಲ್ಲ. ಯಾಕೆ ಗೊತ್ತಾ? ಹಾವುಗಳು ತುಂಬ ಪವನಾಹಾರಿಗಳು, ಬರೀ ಗಾಳಿಯಲ್ಲಿ ಬದುಕಿರುತ್ತೆ. ಅವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಯಾರೂ ಕಾಣದ ಜಾಗದಲ್ಲಿ ಉಪಹಾರ ತ್ಯಜಿಸಿ ತಪಸ್ಸಿನಿಂದ ಪ್ರಾಣ ಬಿಡುತ್ತೆ ಅಂತ ಕೂಡ ಕೆಲವು ಕಡೆ ಪುರಾಣಗಳಲ್ಲಿ ಮೆನ್ಷನ್ ಆಗಿದೆ. ಹಾವನ್ನ ಹಾವೇ ತಿನ್ನಬೇಕು ಅಥವಾ ಹಾವು ಊಟ ಬಿಡಬೇಕು, ಹೀಗೆ ಹಾವಿನ ಮರಣ ಆಗುತ್ತೆ. ಹಾಗೆ ಎಲ್ಲಿ ನೋಡಿದ್ರು ನಮ್ಮಲ್ಲೇ ಮನೇಲಿ ಹಾವು ಇತ್ತು, ನಾವು ಮಾನವೀಯತೆ ಮೆರೆದ್ರಿ, ಅದನ್ನ ಹೋಗಿ ಕಾಡಿಗೆ ಬಿಟ್ಟು ಬಂದ್ವಿ. ಏನ್ರಿ ನಿಮಗೆ ಸಂಸಾರಗಳಿರೋದು? ಅದಕ್ಕಿಲ್ವಾ? ನಿಮ್ಮ ಕಾಂಪೌಂಡ್ ಆಚೆ ಬಿಟ್ಬಿಡಿ ಅಷ್ಟೇ, ನಿಮ್ಗೆ ಅಷ್ಟು ಭಯ ಇದ್ರೆ. ಅದ್ರ ಬದುಕು ಅದು ಬದುಕೊಳತ್ತೆ, ಸಹಜೀವನದಲ್ಲಿ ಇರ್ಬೇಕು ನಾವು. ಹಾವುಗಳು ಹಂಗೆ ಅನ್ಕೊಂಡು ಹಾವು ಹಿಡಿಯೋ ಮನುಷ್ಯನ ಹಿಡಿಯೋರನ್ನ ಕರ್ಕೊಂಬಂದು ಮನುಷ್ಯರನ್ನ ಹಿಡಿಸಿ ನಿಮ್ಮನ್ನೆಲ್ಲ ಮರುಭೂಮಿಗೆ ಬಿಡಿಸ್ಬಿಟ್ರೆ ಹೆಂಗೆ? ಕೋರ್ಟ್ ಕೇಸ್ ಹಾಕ್ಬಿಟ್ಟು ನಾಗರ ಬಾವಿ ನಮ್ದು, ಮನುಷ್ಯರ ಬಾವಿ ಅಲ್ಲ ಅದು, ನಾಗರ ಬಾವಿ, ನಾಗರ ಬಾವಿಲಿ ನೀವಿದ್ದೀರಿ ಅಂತ ಅದು ದಾಖಲೆ ತೋರಿಸ್ಬಿಟ್ಟು, ನಾವು ನಮ್ಮ ಬಾವಿ ಇದು, ನಾವು ನಾಗರ ಬಾವಿ ಪೂರ್ಣ ನಮ್ಮದು ಅಂತ ಹೇಳಿ ನಿಮ್ಮನ್ನೆಲ್ಲ ಓಡಿಸ್ಬಿಟ್ರೆ ಹೆಂಗಿರುತ್ತೆ? ನಿಮಗೆ ಅವ್ರ ಜಾಗದಲ್ಲಿ ಹೋಗಿರೋದಾದ್ರೆ ಬದುಕೋದು ಕಲ್ತ್ಕೊಳ್ರಿ, ಹಾವಿನ ಜೊತೆ ಬದುಕೋದು ಕಲ್ತ್ಕೊಳ್ಳಿ. ನಿಮ್ಗೆ ಇನ್ನೂ ಇದು ಗೊತ್ತಿಲ್ಲ, ಜೋಗ್ ಫಾಲ್ಸು ಅಲ್ಲೆಲ್ಲ ಜನಗಳು ಎಷ್ಟು ಚೆನ್ನಾಗಿ ಸಹಜೀವನ ಮಾಡ್ತಾರೆ ಅಂದರೆ ಫುಟ್ ಮ್ಯಾಟ್ಸ್ ತೆಗೆದ್ರೆ ಕೆಳಗಡೆ ಹಾವು ಮರಿಗಳಿರುತ್ತೆ. ಮತ್ತು ಇನ್ನೂ ಕೆಲವು ಕರ್ನಾಟಕದ ಆ ಕಾಡುಗಳಲ್ಲಿ ಶೂನ ದಿನ ಒಂದು ಒರೆಸಿ ಅದನ್ನು ಒದರಿ ಒದರಿ ಕೆಳಗಡೆ ತೆಗೆದು ಹಾವುಗಳು ಒಳಗಡೆ ಮರಿ ಬೆಚ್ಚಗಿರುತ್ತೆ ಅಂತ ಹೋಗಿ ಸೇರಿಕೊಂಡಿರುತ್ತೆ. ಅಷ್ಟು ಸಹಜೀವನ ನಡೆಸ್ತಾರೆ. ಏನು ಹೆಬ್ಬಾವು ಇದು, ಕಾಳಿಂಗ್ ಸರ್ಪಗಳನ್ನೆಲ್ಲ ಮಕ್ಕಳು ಆಡ್ತಾರೆ ಬ್ಯಾಂಕಾಕ್ ಹತ್ರ. ನಿಮಗೆ ಬದುಕೋಕೆ ಬರದೆ ಇನ್ನೊಬ್ಬರು ಸಂಸಾರ ಹಾಳು ಮಾಡ್ತೀರಾ? ಮತ್ತೆ ಮಕ್ಕಳಾಗಲಿಲ್ಲ ಹಾವು ದೋಷ ಅಂತ ಯಾರಾದರೂ ಹೇಳಿದ್ರೆ ಅವನು ಮೂಢನಂಬಿಕೆ, ಇವನು ಮೂಢನಂಬಿಕೆ. ನಮಗೆ ಸೋರಿಯಾಸಿಸ್ ಆದರು, ತೊನ್ನು ಬಂದರು, ಮೈಯಲ್ಲಿ ಸರ್ಪ ಸುತ್ತು ಆದರೂ ಇದಕ್ಕೆಲ್ಲ ಹಾವಿನ ಶ್ರಾಪವೇ ಕಾರಣ.
ಎಲ್ಲ ಇನ್ನು ಇನ್ನು ಮೂಢನಂಬಿಕೆಗೆ ಹಚ್ತೀರಿ. ಅದಕ್ಕೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟಸ್ ಬಂತು, ಯಾರ ನಟಿ ರಮ್ಯಾನಂತೆ ಅವ್ರ ಮನೇಲಿ ಹೆಬ್ಬಾವ ಸಿಕ್ತಂತೆ. ಈ ನ್ಯೂಸ್ ನೋಡಿ, ಯಾರು ನಟಿ ರಮ್ಯಾ ಮನೇಲಿ ಹೆಬ್ಬಾವ್ ಇದೆಯಾ ಅಥವಾ ಹೆಬ್ಬಾವ್ ಮನೇಲಿ ರಮ್ಯಾ ಸೇರಿಕೊಂಡಿದ್ದಾರೆ, ಯಾರನ್ನ ಮನೆ ಖಾಲಿ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಮಾನವೀಯತೆ ಇರಲಿ ರೀ, ನಿಮಗೆ ಮಾನವೀಯತೆ ಇದ್ದರೆ ಅದಕ್ಕೂ ಹಾವೀಯತೆ ಇರುತ್ತೆ. ಕಲ್ತ್ಕೊಳ್ಳಿ, ಸೌಜನ್ಯ ಸೌಜನ್ಯ ಇರಬೇಕು, ಸಹಜೀವನ ಮಾಡಬೇಕು, ಎಲ್ಲದರ ಜೊತೆ ಒಂದಾಗಿ ಬದುಕಬೇಕು, ಅದು ಜೀವನ. ನಿನ್ನೆ ಕಾಡು ಮೇಲೆ ಹೋಗಿದ್ವಿ, ಬೆಟ್ಟದ ಮೇಲೆ ತುದಿಯಲ್ಲಿ ಎಲ್ಲ ಇದ್ವಿ, ರಾತ್ರಿ ಹಾಲ್ಟ್ ಮಾಡಿದ್ವಿ, ಅಲ್ಲಿ ಒಬ್ಬ ಹುಡುಗನಿಗೆ ಚೇಳು ಕಚ್ಚಿತು. ಏನೂ ಆಗಲ್ಲ ಬಿಡೋಣ, ನಾವೆಲ್ಲ ಬದುಕಿರೋದೆ ಆ ಕಾಡುಗಳಲ್ಲಿ, ಏನು ಸ್ವಲ್ಪ ನೋವಾಗುತ್ತೆ ಅಂತ ಹಂಗೆ ಒರೆಸ್ಕೊಂಬಿಟ್ಟ ಹಂಗೆ ಬಟ್ಟೆಗೆ. ಅವನಿಗೇನೂ ಆಗಲಿಲ್ಲ. ಸಾವು ತಲೆಯಲ್ಲಿ ಅಡಗಿರುತ್ತೆ, ತಲೆ ನೆಟ್ಟಿಗಿದ್ರೆ ಸಾವು ಬರೋದಿಲ್ಲ. ಚೇಳು ನಿಮಗೆ ಗೊತ್ತಿಲ್ಲ, ಚುಚ್ಚಿದ್ರೆ ಅದು ಮೈಯೆಲ್ಲ ಚುಳುಕ ಬರುತ್ತೆ. ಅದು ಜೀವನ, ಆ ಧೈರ್ಯ. ಹಾವಿನ ಜಾಗದಲ್ಲಿ ನೀವಿರೋದನ್ನು ಮರಿಬೇಡಿ, ನಿಮ್ಮ ಜಾಗದಲ್ಲಿ ಹಾವುಗಳಿಲ್ಲ. ಧನ್ಯವಾದ. ಅಹೋರಾತ್ರ.